ನಿನ್ನೆ ಬಿಡಿಎ ಮಧ್ಯವರ್ತಿಗಳು ಏಜೆಂಟ್ಗಳ ಜನ್ಮ ಜಾಲಾಡಿತ್ತು ಎಸಿಬಿ. ಎಸಿಬಿ ರೇಡ್ನ ಬೆನ್ನಲ್ಲೇ ಈಗ ಬಿಡಿಎ ಅಧಿಕಾರಿಗಳಿಗೆ ನಡುಕ ಶುರುವಾಗಿದೆ. ನಿನ್ನೆ ನಡೆದಂತಹ ಎಸಿಬಿ ದಾಳಿ ನೋಡಿ, ಬಿಡಿಎ ಅಧಿಕಾರಿಗಳು ಬೆಚ್ಚಿಬಿದ್ರ. ಮಧ್ಯವರ್ತಿಗಳ ಮನೆ ಮೇಲಿನ ದಾಳಿ ವೇಳೆ ಹಲವು ಮಹತ್ವದ ಕಡತಗಳನ್ನು ವಶಕ್ಕೆ ಪಡೆದಿದೆ ಎಸಿಬಿ. ನಿವೇಶನ, ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಹಲವು ಕಡತಗಳನ್ನು ವಶಕ್ಕೆ ಪಡೆಯಲಾಗಿದೆ. ಜಪ್ತಿ ಮಾಡಿದ ಕಡತಗಳನ್ನು ಪರಿಶೀಲನೆ ನಡೆಸ್ತಾ ಇದೆ ಎಸಿಬಿ ತಂಡ. ಮಧ್ಯವರ್ತಿಗಳ ಮನೆಯಲ್ಲಿ ಸಿಕ್ಕಂತಹ ಆ ಕಡತಗಳು ಹಾಗಿದ್ರೆ ಯಾವುದು? ಬಿಡಿಎ ಕಚೇರಿಗೆ ಸಂಬಂಧಪಟ್ಟದ್ದ ಅಥವಾ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ್ದ ಅನ್ನೋದೇ ಅನುಮಾನ. ಇದು ಈಗ ಬಿಡಿಎ ಅಧಿಕಾರಿಗಳಿಗೆ ನಡುಕ ಹುಟ್ಟಿಸ್ತಾ ಇದೆ. ಬಿಡಿಎಗೆ ಸಂಬಂಧಪಟ್ಟಂತಹ ಕಡತಗಳಾಗಿದ್ರೆ ಅಧಿಕಾರಿಗಳಿಗೆ ಸಂಕಷ್ಟ ಫಿಕ್ಸ್. ಪ್ರತಿಯೊಬ್ಬ ಮಧ್ಯವರ್ತಿಯ ಮನೆಯಿಂದಲೂ ಕೂಡ ಕಡತ ಕೊಂಡೊಯ್ದಿದೆ ಎಸಿಬಿ. ದಾಳಿಗೊಳಗಾದಂತಹ ಮಧ್ಯವರ್ತಿಗಳು, ಏಜೆಂಟ್ಗಳ ಫೋನ್ ಎಸಿಬಿ ವಶಕ್ಕೆ. ಬಿಡಿಎ ಕಚೇರಿಯ ಕಡತಗಳು ಮಧ್ಯವರ್ತಿಗಳ ಮನೆಗೆ ಹೋಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಈಗ ತನಿಖೆ. ತನಿಖೆ ಮುಗಿಯೋವರೆಗೂ ಎಸಿಬಿ ಸುಪರ್ದಿಯಲ್ಲಿರುತ್ತೆ ಮಧ್ಯವರ್ತಿಗಳು, ಏಜೆಂಟ್ಗಳ ಫೋನ್ಗಳು. ಮೊಬೈಲ್ ಜಾಲ ಭೇದಿಸಿದ್ರೆ ಅಧಿಕಾರಿಗಳ ನಂಟು ಬಯಲಾಗುವ ಸಾಧ್ಯತೆ. ಕಾಲ್ ಲಿಸ್ಟ್, ವಾಟ್ಸಪ್ ಚಾಟ್, ಕಾಲ್ನಲ್ಲಿ ಸಾಕ್ಷಿ ಪತ್ತೆಯಾಗುವ ಸಾಧ್ಯತೆ ಇದೆ. ಎಸಿಬಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಂಜು, ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ನಿನ್ನೆ ನಡೆದಂತಹ ಎಸಿಬಿ ರೇಡ್, ಇದು ಈಗ ಇಡೀ ಅಧಿಕಾರಿಗಳಿಗೆ ಯಾವ ರೀತಿಯಲ್ಲಿ ನಡುಕವನ್ನು ಹುಟ್ಟಿಸ್ತಾ ಇದೆ, ಜೊತೆಗೆ ಪ್ರಕ್ರಿಯೆಗಳು ಹೇಗೆ ಸಾಗ್ತಾ ಇದೆ ಈಗ? ಪ್ರತಿಮಾ, ನಿಜವಾಗ್ಲೂ ಕೂಡ ನಿನ್ನೆ ಏನ್ ದಾಳಿ ನಡೆಯಿತು, 9 ದಿನಗಳ ಮೇಲೆ ಏನು ಮಧ್ಯವರ್ತಿಗಳ ಮನೆ ಮೇಲೆ ದಾಳಿ ನಡೆಯಿತು. ಒಂದು ದಾಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ದಾಖಲೆಗಳು ಸಿಕ್ಕಿರ್ತಕ್ಕಂಥದ್ದು, ಮನೆಯಲ್ಲಿ ಚಿನ್ನಾಭರಣಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಇದೇ ಆಧಾರದ ಮೇರೆಗೆ ಜೊತೆಗೆ ಒಂದಷ್ಟು ಏನು ಅಧಿಕಾರಿಗಳು, ಎಸ್ಪಿ ಅಧಿಕಾರಿಗಳು ದಾಳಿ ವೇಳೆ ಈಗಾಗಲೇ ಅಲ್ಲಿ ಇರ್ತಕ್ಕಂಥ 9 ಜನ ಮಧ್ಯವರ್ತಿಗಳ ಒಂದು ಮೊಬೈಲ್ ಅನ್ನ ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥದ್ದು ಈಗ ಆ ಒಂದು ಮೊಬೈಲ್ ಪಡೆದಿರುವಂತ ಹಿನ್ನೆಲೆಯಲ್ಲಿ ಏನು ಎಸಿಬಿಯಲ್ಲಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಅಧಿಕಾರಿಗಳು ಈಗಾಗಲೇ ನಡುಕ ಶುರುವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಆ ಮಧ್ಯವರ್ತಿಗಳು ನೇರವಾಗಿ ಈ ಒಂದು ಬಿಡಿಎ ಅಧಿಕಾರಿಗಳ ಸಂಪರ್ಕವನ್ನು ಹೊಂದಿದ್ರು. ಇದ್ರ ಜೊತೆಯಲ್ಲಿ ಕೂಡ ಸಾಕಷ್ಟು ವ್ಯವಹಾರವನ್ನು ಕೂಡ ಮಾಡಿದ್ರು. ಅದನ್ನ ನಾರ್ಮಲ್ ಕಾಲ್ ಮಾಡಿದ್ರ, ವಾಟ್ಸಪ್ ಕಾಲ್ ಮಾಡಿದ್ರಿಲ್ಲ, ವಾಟ್ಸಪ್ ಮೆಸೇಜ್ ಟೆಕ್ಸ್ಟ್ ಗಳನ್ನ ಮಾಡಿದ್ರ, ಇದನ್ನೆಲ್ಲವನ್ನು ಕೂಡ ಎಂಟ್ರಿ ಮಾಡುವಂತ ಪ್ರಯತ್ನವನ್ನು ಈಗ ಎಸಿಬಿ ಕೂಡ ಮಾಡ್ತಿರ್ತಕ್ಕಂಥ. ಹೀಗಾಗಿ ಎಸಿಬಿ ಅಧಿಕಾರಿಗಳಿಗೆ ಒಂದು ಕಡೆ ಎಲ್ಲೋ ಒಂದು ಕಡೆ ಭಯ ಶುರುವಾಗಿರ್ತಕ್ಕಂಥದ್ದು, ಎಲ್ಲಿ ತಗಲಾಕೊಳ್ತೀವ ಅನ್ನೋ ಒಂದು ಭಯ ಶುರುವಾಗಿರ್ತಕ್ಕಂಥದ್ದು. ಇದೇ ಆಧಾರದ ಮೇರೆಗೆ ಎಸಿಬಿ ಕೂಡ ಈಗಾಗಲೇ ಏನು ಏನು ಸೀಲ್ ಮಾಡಿರ್ತಕ್ಕಂಥ ಎಲ್ಲಾ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿ ತಾಳೆಗಾಡದಲ್ಲಿ ಅವರು ಕೂಡ ಅಂದ್ರೆ ಏನು 9 ಜನ ಮಧ್ಯವರ್ತಿಗಳು ಕೂಡ ನೋಟಿಸ್ ಎಲ್ಲ ಕೊಟ್ಟು ಒಂದು ವಿಚಾರಣೆ ಕರೆಯುವಂತ ಸಾಧ್ಯತೆಗಳು ಇರುತ್ತೆ. ಇದ್ರ ಜೊತೆಯಲ್ಲೂ ಕೂಡ ಇದರಲ್ಲಿ ಪ್ರಮುಖವಾಗಿ ಒಂದಷ್ಟು ಜನ ಏನಿದ್ರೆ ಅದರಲ್ಲಿ ಆ ಬಹುತೇಕವಾಗಿ ಮೋಹನ್ ಎಂಬಾತ ಏನಿದ್ದಾರೆ ಅಥವಾ ಬಹಳಷ್ಟು ಪ್ರಭಾವಿ ಆಗಿದ್ದಾನೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಕ್ಕಂಥದ್ದು. ಸಾಕಷ್ಟು ಜನ ಅಧಿಕಾರಿಗಳ ಜೊತೆ ನಿಕಟ ಸಂಪರ್ಕವನ್ನ ನೇರವಾಗಿ ಒನ್ ಟು ಒನ್ ಸಂಪರ್ಕವನ್ನು ಹೊಂದಿದ್ದಾರೆ. ಯಾವುದೇ ಕೆಲಸವನ್ನಾದ್ರೂ ಕೂಡ ಕ್ಷಣಾರ್ಧದಲ್ಲಿ ಮಾಡ್ಕೊಂಡು ಬರ್ತಾರೆ. ಅಂದ್ರೆ ಏನು ರೈತರಿಂದ ಬಿಡಿಎ ಅಕ್ವೈರ್ ಮಾಡ್ಕೊಳ್ತಾರೆ ಜಮೀನು, ಆ ಒಂದು ಜಮೀನಿಗೆ ರೈತರೇ ಹೋಗಿದೆ ಅಂದ್ರೆ ಅವ್ರಿಗೆ ಬಹಳ ವರ್ಷಗಳ ಕಾಲ ಏನು ಸಮಯ ಬೇಕಾಗುತ್ತೆ. ಆದ್ರೆ ಈ ಮಧ್ಯವರ್ತಿಗಳ ಮೂಲಕ ಹೋಗಿದೆ ಆದ್ರೆ ಕ್ಷಣಾರ್ಧದಲ್ಲಿ ಕೆಲಸಗಳು ಆಗುತ್ತೆ ಅನ್ನೋ ಒಂದು ಮಾತುಗಳ ಒಂದು ಆಧಾರದ ಮೇರೆಗೆ ಎಸಿಬಿ ದಾಳಿಯನ್ನ ಮಾಡಲಾಗಿತ್ತು. ಈಗಾಗಲೇ ಸಾಕಷ್ಟು ದಾಖಲೆಗಳು ಮತ್ತೆ ಒಂದಷ್ಟು ಏನು ಚಿನ್ನಾಭರಣಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಈಗ ಈ ಒಂದು ಹಿನ್ನೆಲೆಯಲ್ಲಿ ಬಿಡಿಎ ಅಧಿಕಾರಿಗಳಿಗೂ ಕೂಡ ಈಗಾಗಲೇ ಏನು ಆತಂಕ ಶುರುವಾಗಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.